ನಾಳೆ ಸಂಜೆಯಿಂದಲೇ ಕರ್ನಾಟಕ ಲಾಕ್ಡೌನ್ ಆಗಲಿದೆ. ನಾಳೆ ಸಂಜೆಯಿಂದಲೇ ಕರ್ನಾಟಕ ಲಾಕ್ಡೌನ್ ಆಗಲಿರುವಂತದ್ದು ಈಗಾಗಲೇ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ದಿನೇ ದಿನೇ ಕೊರೋನಾ ಪ್ರಕರಣಗಳು ಮಿತಿಮೀರಿ ರಾಜ್ಯದಲ್ಲಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಯಾವ ರೀತಿಯಾಗಿ ಕೊರೋನಾವನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಮಾಲೋಚನೆಯನ್ನ ನಡೆಸಲಾಯಿತು. ತಜ್ಞರ ಸಮಿತಿ ವರದಿಯನ್ನ ಕೂಡ ಕೊಟ್ಟಿತ್ತು. ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಕಂಟ್ರೋಲ್ ಮಾಡಬೇಕು ಅಂದ್ರೆ ಲಾಕ್ಡೌನ್ ಒಂದೇ ಈಗ ಇರುವಂತ ಪರಿಹಾರ ಅಂತ ಹೇಳಿದ್ರು. ಸೊ ಈಗ ಅದೇ ರೀತಿಯಾಗಿ ಸರ್ಕಾರ ನಿರ್ಧಾರವನ್ನ ಕೈಗೊಳ್ತಾ ಇದೆ. ನಾಳೆ ಸಂಜೆಯಿಂದಲೇ ಇಡೀ ರಾಜ್ಯವನ್ನ ಲಾಕ್ಡೌನ್ ಮಾಡಲಾಗುತ್ತೆ. ನಾಳೆ ಸಂಜೆಯಿಂದ ಲಾಕ್ಡೌನ್ ಫಿಕ್ಸ್ ಆಗ್ತಾ ಇದೆ ರಾಜ್ಯದಲ್ಲಿ. ಈಗ ಆಲ್ರೆಡಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಕ್ಯಾಬಿನೆಟ್ ಸಭೆ ನಡೆಯಿತು. ಆ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು. ಕರ್ನಾಟಕ 14 ದಿನಗಳ ಕಾಲ ಲಾಕ್ಡೌನ್ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಏಕೆಂದ್ರೆ ಕರ್ನಾಟಕ ಅಂತೂ ಪರಿಸ್ಥಿತಿ ತುಂಬಾ ಗಂಭೀರವಾಗ್ತಾ ಇದೆ. ದಿನೇ ದಿನ ಪ್ರಕರಣಗಳು ಏರುಗತಿಯಲ್ಲೇ ಸಾಗ್ತಾ ಇರುವಂತದ್ದು. 34,804 ಪ್ರಕರಣಗಳು ನಿನ್ನೆ ವರದಿಯಾಗಿದ್ವು. ಇನ್ನ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ 20,700 ಹೆಚ್ಚು ಪ್ರಕರಣಗಳು ವರದಿಯಾಗಿದ್ದಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈ ಕೊರೋನಾ ಪ್ರಕರಣಗಳು ಅತಿ ಹೆಚ್ಚಾಗಿ ವರದಿಯಾಗ್ತದೆ, ಅದೇ ರೀತಿಯಾಗಿ ಸಾವಿನ ಸಂಖ್ಯೆ ಕೂಡ ವರದಿಯಾಗ್ತಾ ಇರುವಂತದ್ದು. ವಾಟ್ ನೆಕ್ಸ್ಟ್? ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅಂದ್ರೆ ಅದು ಲಾಕ್ಡೌನ್ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಅನ್ನುವಂಥದ್ದು ಅರಿವಿಗೆ ಬಂದಿದೆ ಫೈನಲಿ ಸರ್ಕಾರಕ್ಕೆ. ಸೊ ಹೀಗಾಗಿ ಲಾಕ್ಡೌನ್ ಮಾಡುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ಅಧಿಕೃತವಾಗಿ ಮುಖ್ಯಮಂತ್ರಿಗಳೇ ಘೋಷಣೆಯನ್ನ ಮಾಡಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ BS ಯಡಿಯೂರಪ್ಪನವರು ಘೋಷಣೆಯನ್ನ ಮಾಡಲಿರುವಂತದ್ದು. ಈಗ ಆಲ್ರೆಡಿ ವೀಕೆಂಡ್ ಕರ್ಫ್ಯೂ ಅನ್ನ ಗಮನಿಸಿದ್ರಿ ನೀವು. ಆ ವೀಕೆಂಡ್ ಕರ್ಫ್ಯೂನಲ್ಲಿ ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಂಡಿದ್ರು ಅದೇ ರೀತಿಯಾಗಿ ಈಗ ಕಂಟಿನ್ಯೂ ಆಗಲಿದೆ ನಾಳೆ ಸಂಜೆಯಿಂದಲೇ. ಈಗ ಆಲ್ರೆಡಿ ನೈಟ್ ಕರ್ಫ್ಯೂ ಅಂತ ಇದು, ನೈಟ್ ಕರ್ಫ್ಯೂ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಜಾರಿಗೆ ತರಲಾಗಿತ್ತು. ಇನ್ನ 144 ಸೆಕ್ಷನ್ ಅನ್ನ ಗುರುವಾರದಿಂದಲೇ ಜಾರಿ ಮಾಡಿದ್ರು. ರಾಜ್ಯದಲ್ಲಿ ದಿನಸಿ ಅಂಗಡಿಗಳನ್ನು ಬಿಟ್ಟು ಇನ್ನೆಲ್ಲವನ್ನು ಕೂಡ ಕ್ಲೋಸ್ ಮಾಡಿಸಲಾಗಿತ್ತು. ವೀಕೆಂಡ್ ಕರ್ಫ್ಯೂ ಬೆಳಗ್ಗೆ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ 6-10 ಗಂಟೆವರೆಗೂ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅದೀಗ ಕಂಟಿನ್ಯೂ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಅದು ಲಾಕ್ಡೌನ್ ಮಾಡ್ಲಿಕ್ಕೋಸ್ಕರ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ನಿಮ್ಗೆ ತೋರಿಸ್ತಾ ಇದೀವಿ, ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮವನ್ನ ಅಂದ್ರೆ ಮಾಧ್ಯಮದ ಮುಂದೆ ಮಾತಾಡಲಿದ್ದಾರೆ. ರಾಜ್ಯವನ್ನ ಉದ್ದೇಶಿಸಿ ಮಾತನಾಡಲಿರುವಂತದ್ದು ಕೆಲವೊಂದು ಪ್ರಮುಖವಾದಂತ ವಿಚಾರಗಳನ್ನ ಬರ್ಕೊಳ್ತಾ ಇದ್ದಾರೆ, ನಿಮ್ಗೆ ತೋರಿಸ್ತಾ ಇದೀವಿ. ಗೃಹ ಸಚಿವರಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅಲ್ಲೇ ಇದ್ದಾರೆ. ಅದೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ತಿಳಿಸಲಿದ್ದಾರೆ. ಏನೇನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀವಿ, ಯಾವ್ದಕ್ಕೆಲ್ಲ ಅವಕಾಶ ಇದೆ, ಯಾವ್ದಕ್ಕೆ ಅವಕಾಶ ಇರೋದಿಲ್ಲ ಅಂತ. ಮನೆಯಿಂದ ತಂದ್ರೆ ಇಡೀ ರಾಜ್ಯಕ್ಕೆ ಅನ್ವಯ ಅಲ್ವಾ? ಹೌದೌದು, ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, ಗಾರ್ಮೆಂಟ್ ಬಿಟ್ಟು, ಅದು ಹೇಳಿ ಸರ್, ನಮ್ಮ ಗಾರ್ಮೆಂಟ್ ಅಲ್ಲಿ 2,000-3,000 ಕೆಲಸ. ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ರೆಡಿ ಆಗಿದ್ದಾರೆ, ಕೆಲವೊಂದು ಕನ್ಫ್ಯೂಷನ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದಾರೆ ಅವರು ಕೂಡ. ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ಯಾವ್ದನ್ವಯ, ಬೆಂಗಳೂರಿಗೆ ಯಾವ್ದನ್ವಯ, ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ, ಯಾವ ರೀತಿಯಾಗಿ ನಾವು ಈಗ ಲಾಕ್ಡೌನ್ ಅನ್ನ ಜಾರಿ ಮಾಡ್ತಾ ಇದೀವಿ, ಏನಿರುತ್ತೆ ಏನಿರೋದಿಲ್ಲ, ಇದೆಲ್ಲದ್ರ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೆಡಿಕಲ್ ಅಂಡ್ ಎಸೆನ್ಷಿಯಲ್ ಅಂತ ಹೇಳಿ ಮೆಡಿಸಿನ್.